ಅಥಣಿ ತಾಲೂಕಿನ ಕೆಳೆಗಾಂವ್ ಗ್ರಾಮದಲ್ಲಿ ಕಾಂಗ್ರೆಸ್ ಮುಖಂಡನ ಹತ್ಯೆ. ದುಃಖಿತರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಅಥಣಿ ಶಾಸಕ ಲಕ್ಷ್ಮಣ ಸವದಿ. ಅಥಣಿ ಶಾಸಕ ಲಕ್ಷ್ಮಣ ಸವದಿಯವರ ಆಪ್ತ 30 ವರ್ಷದ ಹಳೆಯ ಸ್ನೇಹಜೀವಿಯ ಹತ್ಯೆ ನಿಜಕ್ಕೂ ಎಲ್ಲರ ಮನ ಕಲಕುವಂತೆ ಮಾಡಿದೆ. ಆತ್ಮೀಯ ಸ್ನೇಹಿತನ ಕಳೆದುಕೊಂಡ ಶಾಸಕ ಲಕ್ಷ್ಮಣ ಸವದಿ ಕೆಳಗಾಂವ ಗ್ರಾಮದ ಮತ ಅಣ್ಣಪ್ಪ ನೆಂಬಾಳ್ ಕುಟುಂಬಕ್ಕೆ ಅವರ ಮನೆಗೆ ಭೇಟಿ ನೀಡಿ ಕಂಬನಿಯನ್ನು ಮಿಡಿದಿದ್ದು ನಿಜಕ್ಕೂ ಎಲ್ಲರ ಮನ ಕಲಕುವಂತೆ ಮಾಡಿದೆ. ಲೋಕಸಭೆ ಚುನಾವಣೆ ಮಧ್ಯದಲ್ಲಿ ಶಾಸಕ ಲಕ್ಷ್ಮಣ ಸವದಿ ಸ್ನೇಹಿತ ಅಣ್ಣಪ್ಪ ಕೊಲೆ ತೀವ್ರ ಸಂಚಲನವನ್ನು ಮೂಡಿಸಿದ್ದು ಕೊಲೆಗೆ ನಿಜವಾದ ಕಾರಣ ತಿಳಿದು ಬಂದಿಲ್ಲ. ಸ್ನೇಹಿತ ಅಣ್ಣಪ್ಪ ನೆಂಬಾಳ್ ಕುಟುಂಬಕ್ಕೆ ಭೇಟಿ ನೀಡಿ ಸವದಿ ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಿದರು. ಹತ್ಯೆಗೈದ ದುಷ್ಕರ್ಮಿಗಳ ಜಾಡು ಹಿಡಿಯಲು ಈಗಾಗಲೇ ಜಿಲ್ಲಾ ಪೊಲೀಸ್ ತನಿಖೆ ದಳ ಚುರುಕುಗೊಳಿಸಿದ್ದು ಆದಷ್ಟು ಬೇಗ ಹಂತಕರಿಗೆ ಪೊಲೀಸ್ ಇಲಾಖೆ ಸೂಕ್ತ ನ್ಯಾಯವನ್ನು ನೀಡಲಿದೆ ಎಂದು ಹೇಳಿದರು. ಶನಿವಾರ ಸಂಜೆ 6 ಗಂಟೆಗೆ ಲಕ್ಷ್ಮಣ ಸವದಿಯವರು ಭೇಟಿ ನೀಡಿದ ಸಂದರ್ಭದಲ್ಲಿ ಕುಟುಂಬಸ್ಥರ ದುಃಖದ ಕಟ್ಟೆ ಹಿಡಿದು ಶಾಸಕರ ಮನಕಲಕುವಂತೆ ಮಾಡಿತು. ಮೊನ್ನೆ ದುಷ್ಕರ್ಮಗಳಿಂದ ಅಲ್ಲಿ ಒಳಗಾಗಿ ಇವತ್ತು ನಮ್ಮ ಮಧ್ಯದಲ್ಲಿ ಇರದೇ ಇರತಕ್ಕಂಥದ್ದು ನಮಗೆಲ್ರಿಗೂ ಕೂಡ ಬಹಳ ದುಃಖದ ಸಂಗತಿ. ಅಣ್ಣಪ್ಪ ನೆಂಬಾಳಿಯವರು ನಮ್ಮ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರು. ಸುಮಾರು 30 ವರ್ಷದಿಂದ ರಾಜಕೀಯದಲ್ಲಿ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಮ್ಮ ಜೊತೆಗೆ ಕಟ್ಟಾಳಾಗಿ ಇರ್ತಕ್ಕಂಥ ಒಬ್ಬ ನಿಷ್ಠಾವಂತ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೀವಿ. ನಮಗೆಲ್ರಿಗೂ ಕೂಡ ಒಂದು ಭಾಳ ದೊಡ್ಡ ದುಃಖವನ್ನು ನಾವು ಅನುಭವಿಸ್ತೇವೆ. ಅಣ್ಣಪ್ಪ ನೆಂಬಾಳ್ ಅವರ ಆತ್ಮಕ್ಕೆ ಶಾಂತಿ ಅನುಭವಿಸ್ತೇವೆ ಮತ್ತು ಅವರು ಬಂದು ಬಳಗ ಅವರ ಕುಟುಂಬದ ಸದಸ್ಯರಿಗೆ ಒಂದು ದುಃಖವನ್ನು ಬರೆಸುವಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತೇಳಿ ಆ ಭಗವಂತ. ಪೊಲೀಸರು ಈಗಾಗಲೇ ಒಂದು ತನಿಖೆಯನ್ನು ಭಾಳ ಚುರುಕಾಗಿ ಮಾಡ್ತಾಯಿದ್ದಾರೆ. ಅದರೂ ಕೂಡ ಒಂದು ತನಿಖೆಯ ಸಂದರ್ಭದಲ್ಲಿ ಅವರು ಕೂಡ ಬಹಿರಂಗವಾಗಿ ಹೇಳಿದ್ದಾರೆ. ಆದಷ್ಟು ಬೇಗ ದುಷ್ಕರ್ಮಿಗಳನ್ನು ಪತ್ತೆ ಮಾಡಿ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವರಿಗೇನು ಶಿಕ್ಷಣ ಕೊಡಬೇಕು ಆ ಶಿಕ್ಷಣ ಕೊಡುವಂಥ ಕೆಲಸವನ್ನು ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಅಂತ ಹೇಳಿ.